ಇಲ್ಲಿ ಸಾಧ್ಯವಿಲ್ಲ ಅನ್ನುವುದು ಸಾಧ್ಯವಾಗಬಹುದು, ಸಾಧ್ಯವಾಗುತ್ತೆ ಅನ್ನೋದು ಸಾಧ್ಯವಾಗದಿರಬಹುದು. ಇಂತಹ ಗುಣ ಲಕ್ಷಣಗಳನ್ನು ಹೊಂದಿರುವ ಪ್ರಕೃತಿಯು ಮುಂದೆ ಏನಾಗುತ್ತೆಂಬ ಸೂಚನೆಯನ್ನ ಯಾವುದಾದರೊಂದು ರೀತಿಯಲ್ಲಿ ಜಗತ್ತಿಗೆ ನೀಡಿಬಿಡುತ್ತೆ. ಹಾಗೆ ನೀಡಿದಂತಹ, ಹಾಗೆ ನೀಡುತ್ತಿರುವಂತಹ ಭವಿಷ್ಯವೇ ನಮ್ಮ ಇಂದಿನ ಹಿಗೂ ಉಂಟೆ. ಅಂದು ನುಡಿಯಲಾಗಿದ್ದ ಭವಿಷ್ಯವೇನು, ಡಿಸೆಂಬರ್ನಲ್ಲಿ ಆಗಿದ್ದೇನು? ಸೇನಾಪಡೆಗಳ ಮುಖ್ಯಸ್ಥ ಬಿಪಿನ್ ರಾವತ್ ಹಾಗೂ ಅವರ ಮಡದಿ ಹಾಗೂ 11 ಜನರ ತಂಡವು ಡಿಸೆಂಬರ್ 8 ಮುಂಜಾನೆ ವಿಶೇಷ ವಿಮಾನದಲ್ಲಿ ದೆಹಲಿಯಿಂದ ತಮಿಳುನಾಡಿಗೆ ಪಯಣ ಬೆಳೆಸಿತು. ತಮಿಳುನಾಡಿನ ಸೂಲೂರು ಏರ್ಬೇಸ್ನಲ್ಲಿ ವಿಶೇಷ ವಿಮಾನ ಲ್ಯಾಂಡ್ ಆಯಿತು. ಇನ್ನು ಅಲ್ಲಿಂದ ಸೇನಾ ಹೆಲಿಕಾಪ್ಟರ್ ಮೂಲಕ ಆ ಒಂದು ಕಾರ್ಯಕ್ರಮದ ನಿಮಿತ್ತ ವೆಲ್ಲಿಂಗ್ಟನ್ಗೆ ಪ್ರಯಾಣ ಬೆಳೆಸಿದ್ರು. ಪೈಲಟ್ ಹಾಗೂ ದೆಹಲಿಯಿಂದ ಬಂದಿದ್ದ 11 ಜನ ಭದ್ರತಾ ಸಿಬ್ಬಂದಿ, ರಾವತ್ ದಂಪತಿ, ಒಟ್ಟು 14 ಜನರು ಆ ಸೇನಾ ಹೆಲಿಕಾಪ್ಟರ್ನಲ್ಲಿದ್ದರು. ಟೀ ಎಸ್ಟೇಟ್ಗಳಿಂದ ಅಚ್ಚ ಹಸುರಿನಿಂದ ಕಂಗೊಳಿಸುತ್ತಿದ್ದ ಗುಡ್ಡಗಾಡು ಪ್ರದೇಶದ ಮೇಲೆ ಹೆಲಿಕಾಪ್ಟರ್ ಪ್ರಯಾಣ ಬೆಳೆಸುತ್ತಿದ್ದ ಸಮಯದಲ್ಲಿ ಒಂದು ಆಘಾತ ಎದುರಾಗಿ ಬಿಟ್ಟಿತು. ಹಾಗೆ ಎದುರಾದ ಆಘಾತವೇ ರಾವತ್ ದಂಪತಿ ಹಾಗೂ ತಂಡವು ತೆರಳಿದ್ದ ಹೆಲಿಕಾಪ್ಟರ್ ಕೂನೂರು ಬಳಿಯ ವಾಯುಮಾರ್ಗದಲ್ಲಿ ಪತನವಾಗಿದ್ದು, ಸ್ಫೋಟವಾಗಿದ್ದು. ಗಂಟೆಗೆ 1-2 ಮೃತದೇಹಗಳು ಸಿಗ್ತಾನೆ ಹೋದುವು. ಇದರ ಮಧ್ಯೆ 12:45 ಸುಮಾರಿಗೆ ಘಟನಾ ಸ್ಥಳದಲ್ಲಿ ಗಂಭೀರವಾಗಿ ಗಾಯಗೊಂಡು ಬಿದ್ದಿದ್ದ ರಾವತ್ ಅವರನ್ನ ರಕ್ಷಣಾ ಸಿಬ್ಬಂದಿ ಕೂಡಲೇ ಆಸ್ಪತ್ರೆಗೆ ದಾಖಲಿಸಿದ್ರು. ಇತ್ತ ರಾವತ್ ಪತ್ನಿ ಮಧುಲಿಕಾ ಅವರ ಮೃತದೇಹ ಸಂಪೂರ್ಣ ಸುಟ್ಟ ಸ್ಥಿತಿಯಲ್ಲಿ ಪತ್ತೆಯಾಗಿತ್ತು. ಇನ್ನೊಂದೆಡೆ ಆಸ್ಪತ್ರೆಯಲ್ಲಿ ಸಾವು ಬದುಕಿನ ಮಧ್ಯೆ ಹೋರಾಡುತ್ತಿದ್ದ ಬಿಪಿನ್ ರಾವತ್ ರವರು ಸಹ ಹಸು ನೀಗಿದ್ರು. ಸೇನಾ ಹೆಲಿಕಾಪ್ಟರ್ ದುರಂತದಲ್ಲಿ 14 ಮಂದಿ ಪೈಕಿ ರಾವತ್ ಸೇರಿದಂತೆ 13 ಜನ ಮೃತಪಟ್ಟಿದ್ದಾರೆ. ವಾಯುಸೇನೆ ಗ್ರೂಪ್ ಕ್ಯಾಪ್ಟನ್ ವರುಣ್ ಸಿಂಗ್ ಗಂಭೀರ ಗಾಯದಿಂದ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದಿದ್ದಾರೆ. ಇನ್ನು ಭಾರತೀಯ ಸೇನೆಯ ಸಿಂಹ ಅಂತಲೇ ಕರೆಯಲಾಗುತ್ತಿದ್ದ ರಕ್ಷಣಾ ಪಡೆಗಳ ಮುಖ್ಯಸ್ಥ ಬಿಪಿನ್ ರಾವತ್ ರವರ ಈ ರೀತಿಯ ಸಾವು ಹಾಗೂ ಒಟ್ಟಾರೆ ಈ ದುರಂತವು ಇಡೀ ದೇಶವನ್ನೇ ಬೆಚ್ಚಿ ಬೀಳಿಸಿದೆ. ತುಂಬಲಾರದ ನಷ್ಟವಾಗಿದೆ. ಇನ್ನು ದೇಶದ ಸೇನಾ ಮುಖ್ಯಸ್ಥರ ಸಾವಿನ ಬಗ್ಗೆ ಮುಂಚೆಯೇ ಸೂಚನೆ ಸಿಕ್ಕಿತ್ತ, ಭವಿಷ್ಯವನ್ನು ನುಡಿಯಲಾಗಿತ್ತ ಅನ್ನೋ ಪ್ರಶ್ನೆಗಳಿಗೆ ಸಿಗುತ್ತಿರುವಂತಹ ಉತ್ತರ ಹೌದು ಎನ್ನುವುದು. 13 ತಿಂಗಳ ಹಿಂದೆಯೇ ಆ ಒಂದು ಭವಿಷ್ಯವನ್ನು ಹೇಳಲಾಗಿತ್ತು, ಆ ಒಂದು ಭವಿಷ್ಯವನ್ನು ಉಲ್ಲೇಖಿಸಲಾಗಿತ್ತು, ಸೇನಾ ಮುಖ್ಯಸ್ಥರೆಂದೇ ಹೇಳಲಾಗಿತ್ತು. ಅದು ಯಾರು, ಅದು ಹೇಗೆ ಅನ್ನೋ ಪ್ರಶ್ನೆಗಳಿಗೆ ಉತ್ತರ ಬೆಂಗಳೂರಿನ ಆ ಒಂದು ಜ್ಯೋತಿಷ್ಯದ ಮ್ಯಾಗಝಿನ್. ಆ ಮ್ಯಾಗಝಿನ್ ಆದರೂ ಯಾವುದು ಅಂದರೆ ಮಾಡ್ರನ್ ಆಸ್ಟ್ರಾಲಜಿ. November 2020 ಹಾಗೂ ಡಿಸೆಂಬರ್ನಲ್ಲಿ ಭವಿಷ್ಯದ ಲೆಕ್ಕಾಚಾರವನ್ನು ಸಿದ್ಧಪಡಿಸಿದ ಬೆಂಗಳೂರಿನ ಮಾಡರ್ನ್ ಆಸ್ಟ್ರಾಲಜಿ ಜ್ಯೋತಿಷ್ಯ ಮಾಸಿಕವನ್ನು January 2021 ಬಿಡುಗಡೆ ಮಾಡಲಾಗಿತ್ತು. ಆವೃತ್ತಿಯಲ್ಲಿ ಅವಘಡದ ಬಗ್ಗೆ ಉಲ್ಲೇಖಿಸಿದೆ, ಸೂಚನೆಯನ್ನು ನೀಡಲಾಗಿದೆ. ಹೆಸರಾಂತ ಜ್ಯೋತಿಷಿ ದಿವಂಗತ ಬಿವಿ ರಾಮನ್ ರವರು ಆರಂಭಿಸಿದ ಮ್ಯಾಗಝಿನ್ ಇದಾಗಿದೆ. ಈ ಮಾಸಿಕವು 2021 ಜನವರಿ ಆವೃತ್ತಿಯಲ್ಲಿ ಪ್ರಕಟಿಸಲಾದ ಆ ಭವಿಷ್ಯವಾದರೂ ಏನು ಅಂದರೆ
ಪ್ರಧಾನಮಂತ್ರಿ ಹಾಗೂ ಇತರ ಸಂಪುಟ ಸಹೋದ್ಯೋಗಿಗಳ ಭದ್ರತೆ ಹೆಚ್ಚಿಸುವ ಅನಿವಾರ್ಯತೆ ಎದುರಾಗಲಿದೆ. ದೇಶದ ಕನಿಷ್ಠ ಇಬ್ಬರು ಉಚ್ಚ ನಾಯಕರ ಮೇಲೆ ದಾಳಿ ನಡೆಯಬಹುದು ಅಥವಾ ದುರ್ಮರಣಕ್ಕೀಡಾಗಬಹುದು. ಆ ಇಬ್ಬರು ನಾಯಕರಲ್ಲಿ ಸೇನಾ ಮುಖ್ಯಸ್ಥರು ಆಗಿರಬಹುದೆಂದು ಆ ಮಾಸಿಕ ಪತ್ರಿಕೆಯಲ್ಲಿ ವರ್ಷದ ಹಿಂದೆಯೇ ಭವಿಷ್ಯವನ್ನ ಉಲ್ಲೇಖಿಸಲಾಗಿದೆ. ಕೇತು ಗ್ರಹದ ಪಥಸಂಚಲನದಿಂದಾಗಿ ಅಂದರೆ ಜುಲೈ ನಂತರ ಈ ಘಟನೆ ನಡೆಯಬಹುದು. ಹಾಗಾಗಿ ಡಿಸೆಂಬರ್ 14 ಎನ್ನುವುದು ಗಡುವು ಎಂದು ಮಾಸಿಕ ಪತ್ರಿಕೆಯಲ್ಲಿ ಉಲ್ಲೇಖಿಸಲಾಗಿದೆ. ಸೇನಾಪಡೆಗಳ ಮುಖ್ಯಸ್ಥರಾದ ಬಿಪಿನ್ ರಾವತ್ ಹಾಗೂ 12 ಜನರ ದುರ್ಮರಣವಾದ ಹಿನ್ನೆಲೆಯಲ್ಲಿ ಜನವರಿಯಲ್ಲಿ ಪ್ರಕಟಿಸಲಾಗಿರುವ ಭವಿಷ್ಯವು ಇದೀಗ ದೇಶಾದ್ಯಂತ ಮಾತಾಗಿದೆ. ಬೆಂಗಳೂರಿನಿಂದ ಪ್ರಕಾಶನಗೊಂಡು ಇಡೀ ಜಗತ್ತಿಗೆ ತಲುಪುವ ಮಾಡರ್ನ್ ಆಸ್ಟ್ರಾಲಜಿ ಮ್ಯಾಗಝಿನ್ ಅನ್ನ ದಿವಂಗತ ರಾಮನ್ ರವರ ಪುತ್ರಿ ಗಾಯತ್ರಿ ದೇವಿ ವಾಸುದೇವ್ರವರು ಮುನ್ನಡೆಸುತ್ತಿದ್ದಾರೆ. ಇನ್ನು ಡಿಸೆಂಬರ್ 14 ಕೆಟ್ಟ ಶಕ್ತಿಗಳ ಅಟ್ಟಹಾಸವು ಎದುರಾಗೋ ಸಾಧ್ಯತೆ ಇದೆ. ಆ ದಿನ ಮನುಕುಲವು ಅತ್ಯಂತ ಜಾಗರೂಕವಾಗಿರಬೇಕೆಂದು ಜ್ಯೋತಿಷ್ಯ ಮಾಸಿಕದಲ್ಲಿ ಸೂಚಿಸಲಾಗಿದೆ. ಇನ್ನು ಈ ದುರ್ಘಟನೆ ಬಗ್ಗೆ ಆಕಾಶವು ಸಹ ಸೂಚನೆ ನೀಡಿದೆಂಬ ಮಾತು ಆಧ್ಯಾತ್ಮ ವಲಯದಲ್ಲಿ ಜ್ಯೋತಿಷ್ಯ ವಲಯದಲ್ಲಿ ಕೇಳಿಬರುತ್ತಿದೆ. ದುರ್ಘಟನೆ ಬಗ್ಗೆ ಓರ್ವ ಮುಖ್ಯಸ್ಥರ ಸಾವಿನ ಬಗ್ಗೆ ಆಕಾಶವು ಸೂಚನೆ ನೀಡಿತ. ಅದು ಹೇಗೆ ಏನು ಅಂದರೆ ಆ ಹಿಂದಿನ ದಿನ ಅದು ಆಕಾಶದಲ್ಲಿ ಕಾಣಿಸಿಕೊಂಡಿತು. ಅದು ಕಾಣಿಸಿಕೊಂಡ ಮಾರನೇ ದಿನವೇ ತಮಿಳುನಾಡಿನಲ್ಲಿ ಒಂದು ಆಘಾತ ಎದುರಾಗಿ ಬಿಟ್ಟಿತ್ತು. ಆಘಾತವಾದರೂ ಏನು ಅಂದರೆ ಅದು ಅಂದು ಆಕಾಶದಲ್ಲಿ ಕಾಣಿಸಿಕೊಂಡ ಮಾರನೇ ದಿನವೇ ಹೆಸರಾಂತ ನಟ ರಾಜಕಾರಣಿ ಮಕ್ಕಳ್ ತಿಲಗಂ ಅಂತಲೇ ಹೆಸರುವಾಸಿಯಾಗಿದ್ದ ಇನ್ನೂ ಮುಖ್ಯಮಂತ್ರಿಗಳಾಗಿ ಜನಸೇವೆ ಮಾಡುತ್ತಿದ್ದ MGR ರವರು ಹೃದಯಾಘಾತದಿಂದ ಸಾವನ್ನಪ್ಪಿದ್ದು. ಅದು ಆಕಾಶದಲ್ಲಿ ಕಾಣಿಸಿಕೊಂಡ ನಂತರ ಭೂಮಿಯ ಮೇಲೆ ಯುದ್ಧಗಳು ನಡೆದಂತಹ ಬಹಳಷ್ಟು ಉದಾಹರಣೆಗಳಿವೆ. ಅದು ಆಕಾಶದಲ್ಲಿ ಕಾಣಿಸಿಕೊಂಡ ನಂತರ ದೇಶದ ಪ್ರಪಂಚದ ಗಣ್ಯರು ಸಾವನ್ನಪ್ಪಿದಂತಹ ಬಹಳಷ್ಟು ಉದಾಹರಣೆಗಳನ್ನು ದಾಖಲಿಸಲಾಗಿದೆ. ಸೇನಾಪಡೆಗಳ ಮುಖ್ಯಸ್ಥರಾಗಿದ್ದ ಬಿಪಿನ್ ರಾವತ್ ಹಾಗೂ 12 ಜನರು ಹೆಲಿಕಾಪ್ಟರ್ ದುರಂತದಲ್ಲಿ ಸಾವನ್ನಪ್ಪುವುದಕ್ಕೂ ಒಂದೆರಡು ದಿನಗಳ ಹಿಂದೆ ಅದು ಆಕಾಶದಲ್ಲಿ ಕಾಣಿಸಿಕೊಂಡಿತು. ಹೆಲಿಕಾಪ್ಟರ್ ದುರಂತವು ನಡೆಯುವುದಕ್ಕೂ ಒಂದೆರಡು ದಿನಗಳ ಹಿಂದೆ ಅದು ಆಕಾಶದಲ್ಲಿ ಕಾಣಿಸಿಕೊಳ್ಳಲು ಆರಂಭಿಸಿತು. ಹಾಗೆ ಆಕಾಶದಲ್ಲಿ ಕಾಣಿಸಿಕೊಂಡಿದ್ದಾದರೂ ಏನು ಅಂದರೆ ಧೂಮಕೇತು. ಹೆಲಿಕಾಪ್ಟರ್ ಅಪಘಾತಕ್ಕೂ ಒಂದೆರಡು ದಿನಗಳ ಹಿಂದೆ ಭಾರತದಲ್ಲಿ ಕಾಣಿಸಿಕೊಳ್ಳಲು ಆರಂಭಿಸಿದ ಆ ಧೂಮಕೇತುವಾದರೂ ಯಾವುದು ಅಂದರೆ ಲಿಯೋನಾರ್ಡ್ ಧೂಮಕೇತು. ಹಾಗೆ 6-7 ದಿನಗಳಿಂದ ಆಕಾಶದಲ್ಲಿ ಕಾಣಿಸಿಕೊಳ್ಳುತ್ತಿರುವ ಆ ಲಿಯೋನಾರ್ಡ್ ಧೂಮಕೇತು ಡಿಸೆಂಬರ್ 12 ಅಂದರೆ ಇಂದು ಬೆಳಗ್ಗಿನ ಜಾವ ಭೂಮಿಗೆ ಬಹಳಷ್ಟು ಹತ್ತಿರ ಸಮೀಪಿಸಿದೆ. ಧೂಮಕೇತುಗಳು ಅನ್ನೋದು ಕೂಡ ಒಂದು ಆಕಾಶ ಕಾಯಗಳು, ಆಕಾಶದಲ್ಲಿ ಕಾಣಿಸಿಕೊಳ್ಳುವ ಬೆಳಕಿನ ಪುಂಜಗಳು ಅಂತ ಹೇಳಿದ್ರೆ ತಪ್ಪಲ್ಲ. ನಮ್ಮ ಕಣ್ಣಿಗೆ ಹಾಗೆ ಬೆಳಕಿನ ಹಾಗೆ ಕಾಣಿಸ್ತವೆ. ಹೀಗೆ 2021 ವಿಜ್ಞಾನಿಯಾದಂತಹ ಲಿಯೋನಾರ್ಡ್ ಅನ್ನುವರು ಒಂದು ಧೂಮಕೇತುವನ್ನು ಗುರುತು ಹಿಡಿದರು. ಆ ಧೂಮಕೇತುಗೆ ಅವರ ಹೆಸರಿನಲ್ಲಿಯೇ ಲಿಯೋನಾರ್ಡ್ 2021 ಅಂತ ಇಡಲಾಗಿದೆ. ಇದನ್ನು ಜನವರಿಯಲ್ಲಿ ಅನ್ವೇಷಿಸಲಾಯಿತು. ಇದು ಭಾರತದ ಭೂಭಾಗದಲ್ಲಿ
ಭಾರತದ ಜನರಿಗೆ ಬರಿಗಣ್ಣಿನಲ್ಲಿ ಕಳೆದ ಒಂದು ವಾರದಿಂದ ಕಾಣಿಸ್ಕೊಳ್ತಾ ಇತ್ತು. ಆದರೆ ಡಿಸೆಂಬರ್ 12ನೇ ತಾರೀಕು ಭಾನುವಾರ ಬೆಳಿಗ್ಗೆ 5:33 5:43 ಅಂದರೆ 10 ನಿಮಿಷಗಳ ಕಾಲ ಇದು ಗೋಚರವಾಗ್ತಾ ಇತ್ತು. ಈ ಧೂಮಕೇತು ಸೂರ್ಯನ ಕಡೆಗೆ ಚಲಿಸ್ತಾ ಇದೆ. ಇದು ಭೂಮಿಯಿಂದ ಸುಮಾರು 523 ಕೋಟಿ ಕಿಲೋಮೀಟರ್ ದೂರದಲ್ಲಿದೆ. ನೋಡಿ, ಅಷ್ಟು ದೂರದಲ್ಲಿದ್ದರೂ ಕೂಡ ಭೂಮಿಯ ಮೇಲೆ ಏನಾದರೂ ಪರಿಣಾಮ ಆಗಬಹುದು ಅಂತ ವಿಜ್ಞಾನಿಗಳು ಮಾತ್ರವಲ್ಲ ಧಾರ್ಮಿಕರು ಮತ್ತು ಜ್ಯೋತಿಷಿಗಳು ಎಲ್ಲರೂ ಚಿಂತನೆ ಮಾಡ್ತಾರೆ. ವಿಜ್ಞಾನಿಗಳ ಪ್ರಕಾರ ಧೂಮಕೇತು ಭೂಮಿಗೆ ಬಹಳಷ್ಟು ಕೊಡುಗೆಗಳನ್ನು ನೀಡಿರುವ ಆಕಾಶಕಾಯ. ಆಧ್ಯಾತ್ಮದ ಪ್ರಕಾರ, ಜ್ಯೋತಿಷ್ಯದ ಪ್ರಕಾರ, ತತ್ವಜ್ಞಾನಿಗಳ ಪ್ರಕಾರ ಧೂಮಕೇತು ಕೇಡಿನ ಮುನ್ಸೂಚನೆಯನ್ನು ನೀಡುವ, ಆಘಾತದ ಮುನ್ಸೂಚನೆಯನ್ನು ನೀಡುವ ಸೂಚಕ. ಈಗ ಈ ಧೂಮಕೇತುಗಳಿಂದ ಏನು ನಿಜವಾಗಿಯೂ ಆಗುತ್ತೆ ಅನ್ನೋದನ್ನು ಕೂಡ ಶಾಸ್ತ್ರಜ್ಞರು ಹೇಳಿದ್ದಾರೆ. ಸಾಮಾನ್ಯವಾಗಿ ಕೆಲವು ಧೂಮಕೇತುಗಳು ಮಾತ್ರ ಒಳ್ಳೆಯದನ್ನು ಮಾಡಿದ್ರೆ, ಸಾಮಾನ್ಯವಾಗಿ ಧೂಮಕೇತುಗಳು ಭೂಮಿಯ ಮೇಲೆ ಉತ್ಪಾತ ಸೂಚಕಗಳಾಗಿವೆ. ಅಂದರೆ ಈ ಮುಖ್ಯವಾಗಿ ರಾಜ್ಯ ಮತ್ತು ರಾಷ್ಟ್ರಗಳಲ್ಲಿ ಕ್ಷೋಭೆಯನ್ನು ಉಂಟು ಮಾಡೋದನ್ನು ಅದು ಉಂಟು ಮಾಡ್ತದೆ ಅನ್ನೋದನ್ನು ಕೂಡ ಧೂಮಕೇತುಗಳ ಬಗ್ಗೆ ಹೇಳಿದ್ದಾರೆ. ಈ ಧೂಮಕೇತುಗಳು ಯಾವ ದಿಕ್ಕಿನಲ್ಲಿ ಉತ್ಪತ್ತಿಯಾಗ್ತಾ ಇದೆ, ಎಷ್ಟು ದೂರ ಇದೆ, ಯಾವ ಆಕೃತಿಯಲ್ಲಿದೆ ಅನ್ನೋದರ ಆಧಾರದ ಮೇಲೆ ಅವರು ಅನೇಕ ಫಲಗಳನ್ನು ಹೇಳ್ತಾ ಇದ್ದಾರೆ. ಪ್ರಾಚೀನ ಭಾರತದ ಮಹಾಜ್ಞಾನಿಗಳಾದ ವರಹ ಮಿಹಿರಾಚಾರ್ಯರು 1000 ವರ್ಷಗಳ ಹಿಂದೆಯೇ ಧೂಮಕೇತುಗಳ ಬಗ್ಗೆ, ಅವುಗಳಿಂದ ಉಂಟಾಗುವ ಶುಭ ಮತ್ತು ಅಶುಭಗಳ ಬಗ್ಗೆ ಉಲ್ಲೇಖಿಸಿರುವುದು ಅಚ್ಚರಿಯ ಸಂಗತಿಯಾಗಿದೆ. ಈ ಜಡಜಗತ್ತಿನ ಮೇಲೆ ಯಾವ ಪೂರ್ವ ಮತ್ತು ಮುಂದೆ ಉಂಟಾಗಬಹುದಾದ ಪಾಪಕರ್ಮಗಳಿದೆಯೋ ಅದಕ್ಕೆ ಪ್ರಾಯಶ್ಚಿತ್ತವಾಗಿ ಧೂಮಕೇತುಗಳು ಉಂಟಾಗುತ್ತೆ ಅನ್ನೋದನ್ನು ಅವರು ಗುರುತಿಸಿದ್ದಾರೆ. ಅಂದರೆ ಇದ್ದಕ್ಕಿದ್ದಂತೆ ಆಕಾಶದಲ್ಲಿ ಧೂಮಕೇತುಗಳು ಕಾಣಿಸ್ಕೊಂಡ್ರೆ ಅದು ಕೆಲವೊಮ್ಮೆ ಶುಭ ಫಲಗಳನ್ನು ಮತ್ತು ಕೆಲವೊಮ್ಮೆ ಅಶುಭ ಫಲಗಳನ್ನು ಉಂಟು ಮಾಡ್ತದೆ ಅನ್ನೋದನ್ನು ಹೇಳಿದ್ದಾರೆ. ಧೂಮಕೇತುಗಳು ಕಾಣಿಸಿಕೊಂಡಾಗಲೆಲ್ಲ ಏನೆಲ್ಲ ಅವಘಡಗಳು ಸಂಭವಿಸಿವೆ ಎಂಬ ಸಂಗತಿಗಳನ್ನು ಇತಿಹಾಸದಲ್ಲಿ ದಾಖಲಿಸಲಾಗಿದೆ. ಜಗತ್ತಿನ ಬಹುತೇಕ ಎಲ್ಲ ತತ್ವಜ್ಞಾನಿಗಳು ಧೂಮಕೇತುಗಳ ಬಗ್ಗೆ ಹೇಳಿದ್ದಾರೆ. ಅವುಗಳು ಕಾಣಿಸಿಕೊಂಡ ನಂತರ ಭೂಮಿಯ ಮೇಲೆ ಯುದ್ಧ ಭೀತಿಯು ಎದುರಾಗುತ್ತೆ, ಅವಘಡಗಳು ವಿಕೋಪಗಳು ಸಂಭವಿಸುತ್ತವೆ, ಗಣ್ಯರ ಮುಖಂಡರ ಸಾವಾಗುತ್ತೆಂದು ಹೇಳಿದ್ದಾರೆ. ಇತಿಹಾಸದಲ್ಲಿ ಇಂಥ 100 ಘಟನೆಗಳಿದೆ. ನನ್ನ ಅತ್ಯಂತ ಸಮೀಪದಲ್ಲಿ ಹೇಳೋದಾದರೆ, ಧೂಮಕೇತುಗಳು ಕಾಣಿಸ್ಕೊಂಡಾಗ ತಮಿಳುನಾಡಿನ ಖ್ಯಾತ ಏನು ಮುಖ್ಯಮಂತ್ರಿಯಾಗಿದ್ದಂತಹ ರಾಮಚಂದ್ರನ್ ಅವರು ಕೂಡ ಮರಣವನ್ನು ಹೊಂದಿದ್ರು ಅನ್ನೋದನ್ನು ಕೂಡ ಬಹಳ ಜನ ಇವತ್ತಿಗೂ ಕೂಡ ತಮಿಳುನಾಡು ಇತ್ಯಾದಿಗಳ ಕಡೆ ಜ್ಞಾಪಿಸ್ಕೋತಾರೆ. ಹೀಗೆ ಧೂಮಕೇತುಗಳು ಬಂದಾಗ ಸಾಮಾನ್ಯವಾಗಿ ಒಂದು ದೊಡ್ಡ ವ್ಯಕ್ತಿಗಳ ಅಥವಾ ದೊಡ್ಡ ರಾಜಕೀಯ ತಲ್ಲಣಗಳ ಒಂದು ಆಗರವಾಗಿರೋದನ್ನು ಇತಿಹಾಸದ ಕಾಲಘಟ್ಟಗಳಲ್ಲಿ ನಾವು ಗಮನಿಸಬಹುದು ಅನ್ನೋದು ಧೂಮಕೇತುವಿನ ಬಗ್ಗೆ ಇರುವಂತಹ ಒಂದು ಸಾಮಾನ್ಯ ಪರಿಚಯ. ಇನ್ನು ಧೂಮಕೇತುವಿನ ಬಗ್ಗೆ ಜ್ಞಾನಿಗಳು ತತ್ವಜ್ಞಾನಿಗಳು ಜಗತ್ತಿಗೆ ನೀಡಿರುವ ಸಂದೇಶವನ್ನು ಆಧಾರವಾಗಿಟ್ಟುಕೊಂಡು, ದಾಖಲೆಗಳನ್ನು ಆಧಾರವಾಗಿಟ್ಟುಕೊಂಡು ಆಧ್ಯಾತ್ಮ ವಲಯದಲ್ಲಿ ಜ್ಯೋತಿಷ್ಯ ವಲಯದಲ್ಲಿ ಒಂದು ಮಾತು ಕೇಳಿಬರುತ್ತಿದೆ. ಆ ಮಾತೆ, ಲಿಯೋನಾರ್ಡೋ ಧೂಮಕೇತುವು ಭಾರತದಲ್ಲಿ ಕಾಣಿಸಿಕೊಂಡು ದೇಶದ ಗಣ್ಯ ವ್ಯಕ್ತಿಯ ಸಾವಿನ ಸೂಚನೆ ನೀಡಿತ ಎಂಬುದು. ಹಾಗೆ ಈ ಲಿಯೋನಾರ್ಡನ್ನು ನಾವು ಗಮನಿಸ್ತಾ ಇದ್ದರೆ, ಭಾರತ ದೇಶದಲ್ಲಿ ಈಗ ನಡೆದಿರುವಂತಹ ಘಟನೆಗಳನ್ನು ನಾವು ಯೋಚನೆ ಮಾಡಿದ್ರೆ, ಇದಕ್ಕೂ ಅದಕ್ಕೂ ಎಲ್ಲೋ ತುಂಬ ಕಾಕತಾಳೀಯ ಅಂತ ಭಾಳ ಜನ ಮಾತಾಡ್ಬೋದು. ಬಟ್ ಹಿಂದಿನ ಘಟನೆಗಳನ್ನೆಲ್ಲ ನೋಡಿದಾಗ ಇದು ಕೂಡ ಇದರ ಪರಿಣಾಮವೂ ಆಗಿರಬಹುದು. ಇವ ಸೇನಾ ನಾಯಕರ ಒಂದು ಏನು ಏರ್ ಕ್ರಾಶ್ ಏನಾಯಿತು ಅದು ಕೂಡ ಅದರದ ಪರಿಣಾಮವಿರಬಹುದು ಅನ್ನೋದನ್ನು ಕೆಲವರು ಹೇಳ್ತಾರೆ. ಇನ್ನು ಇಂತಹುದೇ ದಿನ ಆ ಒಂದು ಆಕೃತಿಯ ಧೂಮಕೇತು ಕಾಣಿಸಿಕೊಂಡಾಗ ಒಂದು ವಿಚಿತ್ರವು ಎದುರಾಗುತ್ತೆಂದು ಆ ಕಾಲಜ್ಞಾನಿಗಳು ಭವಿಷ್ಯವನ್ನು ನುಡಿದಿದ್ದಾರೆ.
ಕಾಲಜ್ಞಾನಿಗಳ ಪ್ರಕಾರ ಆ ಒಂದು ಆಕೃತಿಯ ಧೂಮ ಕೇತುವು ಆ ದಿನ ಕಾಣಿಸಿಕೊಂಡಾಗ ಏನಾಗುತ್ತೆ ತಿಳಿಯೋಣ ಒಂದು ಸಣ್ಣ ಬ್ರೇಕ್ ನಂತರ. ಅಕಾಲಜ್ಞಾನಿಗಳ ಪ್ರಕಾರ ಆ ಒಂದು ಆಕೃತಿಯ ಧೂಮ ಕೇತುವು ಯಾವ ದಿನ ಕಾಣಿಸಿಕೊಳ್ಳುತ್ತೆ? ಧೂಮಕೇತು ಭೂಮಿಗೆ ನೀರನ್ನ ಖನಿಜ ಸಂಪತ್ತನ್ನು ನೀಡಿದೆ ಅನ್ನೋ ಮಾತು ವಿಜ್ಞಾನಿಗಳದ್ದು. ಆದರೆ ತತ್ವಜ್ಞಾನಿಗಳ ಪ್ರಕಾರ, ಕಾಲಜ್ಞಾನಿಗಳ ಪ್ರಕಾರ ಧೂಮಕೇತು ಕಾಣಿಸುವುದು ಅಶುಭ ಸೂಚಕ. ಧೂಮಕೇತುಗಳ ಬಗ್ಗೆ ಹೇಳುವಾಗ ಅರಿಸ್ಟಾಟಲ್ ಅಂದರೆ ನೀವು ಗ್ರೀಕ್ ಇತಿಹಾಸಕಾರನನ್ನು ನೋಡಿದಾಗ ಮತ್ತು ಪ್ಲೇಟೋ ಇವರುಗಳು ಕೂಡ ಧೂಮಕೇತುಗಳು ಬಂದಾಗ ಇದು ಯಾವತ್ತಿಗೂ ಭೂಮಂಡಲಕ್ಕೆ ಕೆಟ್ಟದ್ದು ಅನ್ನುವಂತಹ ಅಭಿಪ್ರಾಯವನ್ನು ಅವರು ಹೇಳಿದ್ದಾರೆ. ಅಂದರೆ ಗ್ರೀಕರು ಕೂಡ ನಂಬ್ತಾ ಇದ್ದರು ಮತ್ತು ಅನೇಕ ಯುದ್ಧಗಳು ನಡೆದಿರುವಂತಹದ್ದು ಈ ಗ್ರೀಕ್ ಯುದ್ಧಗಳು ಅಥವಾ ಬ್ರಿಟನ್ನ ಯುದ್ಧಗಳು ಒಂದು ಅನೇಕ ದಾಖಲೆಗಳನ್ನೇ ಕೊಡ್ತಾ ಹೋಗ್ತಾರೆ. ಅಂತಹ ಯುದ್ಧಗಳು ಕೂಡ ನಡೆದಿರೋದೆಲ್ಲ ಈ ಧೂಮಕೇತುಗಳು ಕಂಡಾಗಲೇ ಅನ್ನೋದನ್ನು ಅವರು ರೆಕಾರ್ಡ್ ಮಾಡ್ತಾ ಬಂದಿದ್ದಾರೆ. ಇನ್ನು ಭಾರತದ ಕಾಲಜ್ಞಾನಿಗಳಾದ ಶ್ರೀ ವೀರ ಬ್ರಹ್ಮೇಂದ್ರ ಸ್ವಾಮಿಗಳು ತಮ್ಮ ಕಾಲಜ್ಞಾನ ಹೊತ್ತಿಗೆಗಳ ಮೂಲಕ ಜಗತ್ತಿಗೆ ತಿಳಿಸಿರುವ ಬಹುತೇಕ ಭವಿಷ್ಯವು ನಿಜವಾಗಿದೆ, ನಿಜವಾಗುತ್ತಿದೆ. ಮನುಷ್ಯರಲ್ಲಿರ್ತಕ್ಕಂಥ ನೀತಿ ಮಂಗಮಾಯ ಆಗೋಗ್ತದೆ, ಅನ್ಯಾಯವೇ ರಾಜ್ಯಗಳನ್ನು ಆಳ್ತವೆ ಅಂತ ಹೇಳಿದ್ರು. ಇವತ್ತು ನಾವು ನೋಡ್ತಾ ಇದ್ದೀವಿ ದೇಶಾದ್ಯಂತ ನಮ್ಮ ಆಡಳಿತಗಳು ಹೇಗೆ ನಡೀತಾ ಇದೆ ಅನ್ನೋದರ ಕೈಗನ್ನಡಿ ನಮ್ಮ ಬಳಿ ಇದೆ. ಅವರು ಬರೆದಿರತಕ್ಕಂಥ ಕಾಲಜ್ಞಾನ ಅಕ್ಷರ ಸಹ ಸತ್ಯ ಆಗಿದೆ. ಬ್ರಹ್ಮಯ್ಯನವರು ಕಾಲಜ್ಞಾನದಲ್ಲಿ ಬಹಳ ಸ್ಪಷ್ಟವಾಗಿ ಒಂದು ಕಡೆ ಬರೆದಿದ್ದಾರೆ, ಒಂಗುತು ಲೇಚೇಟಿ ಬಗ್ಗಿ ಎದ್ದೇಳುವ, ಒಂಗುತು ಲೇಚೇಟಿ ಈತ ಜಟ್ಟನ್ನು ಚೂಸಿ ಈಚಲ ಮರವನ್ನು ನೋಡಿ ಲೋಕುಲಂತ ಪೂಜ ಚೇಸಿಯರು ಲೋಕದ ಜನ ಅದನ್ನು ಪೂಜಿಸ್ತಾರೆ ಅಂತ ಕೂಡ ಅವರ ವಚನಗಳಲ್ಲಿ ಬರೆದಿದ್ದರು. ನೋಡಿ, ದೊಡ್ಡಬಳ್ಳಾಪುರದಲ್ಲೇ ರೈಲ್ವೆ ಟ್ರ್ಯಾಕ್ ಪಕ್ಕದಲ್ಲಿರ್ತಕ್ಕಂಥ ಒಂದು ಈಚಲ ಮರ ಬೆಳಗಿನ ಸಮಯದಲ್ಲಿ ಕೆಳಗಡೆಗೆ ಬಾಗಬಿಡೋದು, ರಾತ್ರಿ ಆಗ್ತಿದ್ದಂಗೆ ಸಂಜೆ ಹೊತ್ತು ಮುಳುಗುತ್ತಿದ್ದ ಹಾಗೇ ಸಂಜೆ ಸಮಯಕ್ಕೆ ಮಧ್ಯರಾತ್ರಿಯಷ್ಟೊತ್ತಿಗೆ ಆ ಬಗ್ಗಿರ ಈಚಲ ಮರ ಪಕ್ಕದ ಈಚಲ ಮರ ಜೊತೆಯಲ್ಲಿ ಅದು ಸೇರ್ಕೊಂಬಿಡೋದು. ಸುಮಾರು 500 ವರ್ಷಗಳ ಹಿಂದೆ ವೀರ ಬ್ರಹ್ಮೇಂದ್ರ ಸ್ವಾಮಿಗಳು ನುಡಿದಿರುವ ಭವಿಷ್ಯವ ನಿಜವಾಗಿದೆ, ನಿಜವಾಗುತ್ತಿದೆ. ಅವರು ಧೂಮಕೇತುವಿನ ಬಗ್ಗೆ ಹೇಳಿದ ಆ ಭವಿಷ್ಯವು ಸಹ ನಿಜವಾಗುತ್ತೆಂಬ ಮಾತು ವೀರ ಬ್ರಹ್ಮೇಂದ್ರ ಸ್ವಾಮಿಗಳ ಭಕ್ತರದ್ದಾಗಿದೆ. ಹಾಗಾದರೆ ಧೂಮಕೇತುವಿನ ಬಗ್ಗೆ ಅವರು ನುಡಿದಿರುವ ಭವಿಷ್ಯವಾದರೂ ಏನು ಅಂದರೆ, ಅದು ಕಾಣಿಸುವುದಾದರೂ ಎಲ್ಲಿ ಅಂದರೆ ತಿರುಪತಿಯ ತಿರುಮಲ ಬೆಟ್ಟದಲ್ಲಿ. ತಿರುಪತಿಯ ತಿರುಮಲ ಬೆಟ್ಟದಲ್ಲಿ ಒಂದು ಧೂಮಕೇತುವು ಕಾಣಿಸಿಕೊಳ್ಳುತ್ತೆ. ಹಾಗೆ ತಿರುಪತಿ ತಿರುಮಲದಲ್ಲಿ ಧೂಮಕೇತು ಒಂದು ಕಾಣಿಸಿಕೊಂಡ ನಂತರ ಅಲ್ಲೋಲ ಕಲ್ಲೋಲವು ಸೃಷ್ಟಿಯಾಗುತ್ತೆ. ಮಠ ಮಠ ಮಧ್ಯಾಹ್ನವೇ ಕತ್ತಲಾಗಿ ಬಿಡುತ್ತೆ. ಜಲಪ್ರಳಯದಿಂದ ಬಹಳಷ್ಟು ಹಾನಿಯಾಗುತ್ತೆಂಬ ಭವಿಷ್ಯವು ವೀರ ಬ್ರಹ್ಮೇಂದ್ರ ಸ್ವಾಮಿಗಳ ಕಾಲಜ್ಞಾನದಲ್ಲಿ ಉಲ್ಲೇಖವಾಗಿದೆ. ಇನ್ನು ಮತ್ತೋರ್ವ ಕಾಲಜ್ಞಾನಿಗಳಾದ ಕೈವಾರ ತಾತಯ್ಯನವರು ತಮ್ಮ ಕಾಲಜ್ಞಾನದಲ್ಲಿ 100 ವರ್ಷಗಳ ಹಿಂದೆ ಉಲ್ಲೇಖಿಸಿರುವಂತೆಯೇ ಇದೀಗ ಜಗತ್ತು ನಡೆಯುತ್ತಿರುವುದು ಅಚ್ಚರಿ ಮೂಡಿಸಿದೆ. ಕೈವಾರ ತಾತಯ್ಯನವರು ಧೂಮಕೇತುವಿನ ಬಗ್ಗೆ ಒಂದು ಭವಿಷ್ಯವನ್ನು ನುಡಿದಿದ್ದಾರೆ. ಹಾಗೆ ನುಡಿದ ಭವಿಷ್ಯವೇ ಪಂಚಮಿಯ ದಿನದಂದು ಚಂದ್ರನ ಒಂದು ತುದಿಯಲ್ಲಿ ಒಂದು ಧೂಮಕೇತುವು ಕಾಣಿಸಿಕೊಳ್ಳುತ್ತೆ. ಅದು ಮಗುವಿನ ಆಕೃತಿಯಲ್ಲಿ ಕಾಣಿಸುತ್ತೆ. ಕೈವಾರ ತಾತಯ್ಯನವರ ಕಾಲಜ್ಞಾನದ ಭವಿಷ್ಯದ ಪ್ರಕಾರ ಆ ಒಂದು ಪಂಚಮಿಯ ದಿನ ಚಂದ್ರನ ಒಂದು ತುದಿಯಲ್ಲಿ ಮಗುವಿನ ಆಕೃತಿಯಲ್ಲಿ ಕಾಣಿಸಿಕೊಳ್ಳುವ ಧೂಮಕೇತುವು ಯುಗಾಂತ್ಯದ ಸೂಚಕವಾಗಿರುತ್ತೆಂಬುದು.
ಮೋಸ ಮಾಡಬೇಡಿ, ಅನ್ಯಾಯ ಮಾಡಬೇಡಿ, ನಿಮ್ಮ ಸ್ವಾರ್ಥಕ್ಕಾಗಿ ಭೂಮಂಡಲವನ್ನ ಬಗೆಯಬೇಡಿರೆಂಬ ಮೂಲ ಸಂದೇಶ ಜ್ಞಾನಿಗಳದ್ದಾಗಿದೆ. ಅದನ್ನ ಮೀರಿ ನಡೆದರೆ ವಿನಾಶ ಕಟ್ಟಿಟ್ಟ ಬುದ್ಧಿ ಎಂಬ ಭವಿಷ್ಯ ಕಾಲಜ್ಞಾನಿಗಳದ್ದಾಗಿದೆ. ಇಂತಹ ಹಲವು ಸಂಗತಿಗಳ ನಡುವೆ ನಮ್ಮನ್ನ ಕಾಡುವಂತಹ ಕಟ್ಟ ಕಡೆಯ ಪ್ರಶ್ನೆ ಹೀಗೂ ಉಂಟೆ.